ಒಂದೇ ಮನೆ ಎರಡು ಬಾರಿ ಟಾರ್ಗೆಟ್ ಮಾಡಿ ಕಳ್ಳತನ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ಪಟ್ಟಣದ ಶಾಹು ನಗರದಲ್ಲಿ ಒಂದೇ ಮನೆಗೆ ಸತತವಾಗಿ ನಾಲ್ಕು ದಿನದಲ್ಲಿ ಎರಡು ಬಾರಿ ಕಳ್ಳರ ಕೈಚಳಕ ಹಾಗೂ ಗೌರಿ ಗಣೇಶ ಹಬ್ಬದಂದು ಮನೆಯವರು ಊರಿಗೆ ಹೋದ ಸಮಯದಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿಯವರೆಗೆ ಕಳ್ಳತನ ಮಾಡಿ ಮತ್ತೆ ನಾಲ್ಕೈದು ದಿನದ ನಂತರ ಅದೇ ಮನೆಯನ್ನು ಟಾರ್ಗೆಟ್ ಮಾಡಿ ಮನೆಯವರು ಮಗನನ್ನು ಶಿಕ್ಷಣಕ್ಕಾಗಿ ಕೊಲ್ಲಾಪುರಕ್ಕೆ ನಿನ್ನೆ ಸಂಜೆ ತೆರಳಿದ್ದನ್ನು ಗಮನಿಸಿ ಆರೂವರೆಯಿಂದ ಏಳೂವರೆಯವರೆಗೆ ವಿದ್ಯುತ್ತನ್ನು ಕೆಇಬಿ ಕಡಿತಗೊಳಿಸಿದ್ದ ವೇಳೆ ಮನೆಯ ಮೇಲ್ಛಾವಣಿಯಿಂದ ಮನೆಯೊಳಗೆ ಪ್ರವೇಶ ಮಾಡಿ ಮೂರು ತೊಲೆಯ ಒಂದು ಗಂಟನ್ ಅರ್ಧ ತೊಲೆಯ ಎರಡು ಉಂಗುರ ಒಂದು ಅಥವಾ ಒಂದೂವರೆ ತೊಲೆಯ ಕೊರಳಿನ ಚೈನ್ ಮತ್ತು ದೇವರ ಮುಂದಿರುವ ಬೆಳ್ಳಿಯ ಕರಂಡಿ ಕಳ್ಳತನ ಮಾಡಿರುತ್ತಾರೆ ಎಂದು ಮನೆಯ ಮಾಲೀಕರು ಸುಮಾರು ಎಂಟೂವರೆಗೆ ರಾತ್ರಿ ಮನೆಗೆ ಆಗಮಿಸಿದ್ದರು ಆಗ ಕಳ್ಳತನ ಆದ ಘಟನೆ ಕಂಡುಬಂದಿರುತ್ತದೆ ಕೂಡಲೇ ಮನೆ ಮಾಲೀಕನಾದ ಶಶಿಕಾಂತ್ ಈಶ್ವರ್ ತೋಡ್ಕರ್ ಇವರು ನಿಪ್ಪಾನಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿರುತ್ತಾರೆ